ಹೆಸರು ಅಯ್ಯೂಬಾಮಜ್ಜಿ ಅಂತ. ನಾನು ಸೋಷಲ್ ವರ್ಕರ್, ಅನ್ನೋನ್ ಡೆಡ್ ಬಾಡೀಸ್ ವರ್ಕ್ ಮಾಡ್ತಾ ಇದ್ದೀನಿ. ಸರ್, ಇದು ಕಾರಣ ಏನಂದರೆ ಮನುಷ್ಯತ್ವಕ್ಕೆ ಕೆಲಸ ಮಾಡಬೇಕು. ಈಗ ಒಂದು ಶವ ರೋಡಲ್ಲಿ ಬಿದ್ದಿದ್ರೆ ಯಾರೋ ನೋಡ್ಕೊಂಡು ಹಂಗೆ ಹೋಗಿದ್ರೆ ಮನುಷ್ಯತ್ವ ಎಲ್ಲಿ ಉಳಿತದೆ ಅಂತ ನಮ್ಗೆ ಒಂದು ಇದು. ಅದಕ್ಕೋಸ್ಕರ ನಾನು ಮೊದಲನೇ ಸತಿ ಗುಂಡ್ಲಪೇಟೆ ಹೋಗೋ ದಾರಿಯಲ್ಲಿ ಒಂದು ಶವ ಬಿದ್ದಿತ್ತು, ಒಂದು ಕಾರ್ ತೊಗೊಳಕ್ಕೆ ಹೋಗಿದ್ದೆ. ಅಲ್ಲಿ ನೋಡ್ರೆ ತಿರ್ಗಾ ಅಲ್ಲಿಂದ ಬರೋಕ್ಕೆ 7-8 ಗಂಟೆ ಟೈಮ್ ಆಗಿತ್ತು. ಬಾಡಿ ಅಲ್ಲೇ ಬಿದ್ದಿತ್ತು, ಯಾರೂ ಎತ್ತಿರಲಿಲ್ಲ. ಮೊದಲನೇ ಸತಿ ನನ್ನ ಕಾರಲ್ಲಿ ನನ್ನ ತಂದೆ ತಾಯಿಗೂ ಯಾರಿಗೂ ಕುದಿಸಿಲ್ಲ. ಬಟ್ ಫಸ್ಟೇ ಸತಿ ಸವ ಹಾಕಿದ್ದೀನಿ ಗಾಡಿಗೆ. ಸರ್, 21 ವರ್ಷದಿಂದ ಮಾಡಿದ್ದೀನಿ, ಸುಮಾರು ಸವ ಸಾಧಿಸಿದ್ದೀನಿ. ಅದು ನಮ್ಮ ಬಾಯಿಯಲ್ಲಿ ಹೇಳೋಕ್ಕೆ ನಮಗೆ ಇದ್ದಿಲ್ಲ, ಯಾಕಂದರೆ ನಾಳೆ ದಿವಸ ನನಗೂ ಅಹಂಕಾರ ಬರ್ಬೋದು ಅಂತ ನನ್ನೂ ಇದು. ಬೇಕಾದಷ್ಟು ಕಷ್ಟ ಬಂದಿದೆ, ತೊಂದರೆ ಅಲ್ಲಿ ಆ ಥರ ಹೆದರಿಕೆ ಭಯ ಎಲ್ಲ ಇತ್ತು. ಅದು ಬುಟ್ಟಿ ನಾವು ಒಂದು ಸತಿ ಹೆದರ್ಕೊಂಡ್ರೆ ನೆಕ್ಸ್ಟ್ ಸತಿ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ಭಯನೂ ಬುಟ್ಟಿ ನಾನು ನಿಂತಿದ್ದೀನಿ ಸರ್. ಸರ್, ಒಂದು ಟೈಮ್ ಇತ್ತು ನಾನು ಹೋಗೋ ದಾರಿಯಲ್ಲಿ ಯಾರೂ ನಮಗೆ ಕೇಳ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಒಂದು ಕೋಪ ಥರ ಮಾಡ್ತಾಯಿದ್ರು, ಏ ಇವನು ಏನ ಎತ್ತವನು ಆ ಥರ. ಈಗ ಅದೇ ದಾರಿಯಲ್ಲಿ ಎಲ್ಲೋ ಹೋಗಿದ್ರು ಒಳ್ಳೆ ರೆಕ್ಸ್ಪೆಕ್ಟ್ ಕೊಡ್ತಾರೆ. ಒಂದು ಸತಿ ಅಯ್ಯೂಬ್ಜಿ ಮನೆಗೆ ಬಂದು ಹೋಗಿ ಅಂತ ಒಂದು ಪ್ರೀತಿಯಿಂದ ಮಾತಾಡ್ತಾರೆ. ಅದರಿಂದ ಈಗ ನಾನು ಖುಷಿಯಾಗಿದ್ದೀನಿ ಸರ್. ನಾನು ಆಟೋನು ಓಡಿಸ್ತೀನಿ, ಕೂಲಿ ಕೆಲಸನೂ ಮಾಡ್ತೀನಿ ಮಾವಿನಕಾಯಿ ಮಂಡಿಯಲ್ಲಿ, ಲೋಡಿಂಗ್ ಅನ್ಲೋಡಿಂಗು. ನನಗೆ ಮೇನ್ ದುಡ್ಡು ಬೇಕು, ದುಡ್ಡಕ್ಕೆ ನಾನು ಕೆಲಸ ಗೆಲಸ ಮಾಡ್ಕೊಂಡು ಇದೆಲ್ಲ ಮೇಂಟೈನ್ ಮಾಡಬೇಕಲ್ಲ, ಅದರಿಂದ ನಾವು ಮಾಡ್ತೀವಿ. ಅದೇ ನಮಗೆ ತುಂಬ ಖುಷಿ ಏನಂದರೆ, ಈ ಕಾಲದಲ್ಲಿ ಒಂದು ಗಂಡಿಗೆ ಒಳ್ಳೆ ಹೆಣ್ಣು ಸಿಗಬೇಕು ಅಂದ್ರೆ ಪುಣ್ಯ ಮಾಡಬೇಕು, ಒಂದು ಹೆಣ್ಣಿಗೆ ಗಂಡು ಸಿಗಬೇಕು ಅಂದರೆ ಇದು ಮಾಡಬೇಕು. ಅವ್ರ ಸಪೋರ್ಟ್ ಇದೆ ಟೋಟ್ಲ್, ಅವರು ಸೋಷಲ್ ವರ್ಕರ್. ಬಟ್ ಈ ಬೀದಿಯಲ್ಲಿ ಭಿಕ್ಷೆ ಗಿಕ್ಷೆ ಮಾಡ್ತಾರಲ್ಲ, ಅಂಥವ್ರಿಗೆ ಭಿಕ್ಷೆ ನಿಲ್ಲಿಸಿ ಅವ್ರಿಗೆ ಮರಿಯಮ್ಮನ್ ಟೈಲರಿಂಗ್ ಇನ್ಸ್ಟಿಟ್ಯೂಟ್ ಅಂತ ನಡೆಸ್ತಾ ಇದ್ದೀವಿ. ಆ ಟೈಲರಿಂಗ್ ಕಲಿಸಿ 3 ತಿಂಗಳು, ಅದ್ರ ಮೇಲೆ ಒಂದು ಹೊಸ ಮಿಷಿನ್ ಇಲ್ಲಾದರೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ ನಮ್ಮ ಕಡೆಯಿಂದ ಅದೂ ಇದೆ. ಆಮೇಲೆ ಅನಾಥ ಆಶ್ರಮ ಕೂಡ ಇದೆ ನಮ್ಮದು, ಜನ ಬಶೀರ್ಜಿ ಅನಾಥ ಆಶ್ರಮ ಓಲ್ಡ್ ಏಜ್ ಹೋಮ್ ಅಂತ. ಆಮೇಲೆ ಫುಟ್ಪಾಟಲ್ಲಿ ಇರೋ ಜನಕ್ಕೆ ಊಟ ಬಟ್ಟೆ ಎಲ್ಲ ಅದನ್ನು ಮಾಡ್ತಾ ಇರ್ತೀವಿ. ಈಗ ಶುರು ಮಾಡಿದ್ದು 2-3 ಜನದಿಂದ ಊಟ. ಸುಮಾರು ನಮ್ಮ ಇಂಡಿಯಾದಲ್ಲಿ, ಫುಲ್ ಇಂಡಿಯಾದಲ್ಲಿ 58,000 ಜನ ಊಟ ಮಾಡ್ತಾ ಇದ್ದಾರೆ ಈಗ. ಇಂಡಿಯಾ ಬಿಟ್ಟು ಆಮೇಲೆ ಬಾಂಗ್ಲಾದೇಶ್ ಕೂಡ ಈ ಕೆಲಸ ನಡೀತಾ ಇದೆ ಸರ್. ಲಾಸ್ಟ್ ಟೈಮ್ ಕಾಲು ಕಟ್ತಾರಲ್ಲ ಅದು ಆವಾಗಲೇ, ಆವಾಗಂಟ ನಾನು ಕೆಲಸ ಮಾಡ್ತೀನಿ. ಆಮೇಲೆ ನಾನು ಸರ್ಕಾರಕ್ಕೆ ನಮಗೆ ಈ ಕೆಲಸ ಇನ್ನೂ ಮುಂದೆ ವರ್ಷಕ್ಕೆ ಒಂದು 2 ಆ್ಯಂಬುಲೆನ್ಸ್ ಬೇಕು, ಆಮೇಲೆ ಅನಾಥಾಶ್ರಮಗೆ ಜಾಗ ಬೇಕು ಅಂತಲೂ ಅದನ್ನು ಕೇಳ್ಕೊತಾ ಇದ್ದೀನಿ ಸರ್. ಅನಿಸ್ತದೆ, ಆದರೆ ನಮ್ಮ ಮಕ್ಕಳು ಕೂಡ ಒಂದು ಕೊತ್ತಿ ಸತ್ತೋಗಿತ್ತು. ಬೆಂಗಳೂರು ಮಿರರ್ ಅವರು ನಮ್ಮ ಹತ್ರ ಸ್ಟೋರಿ ತೊಗೊಳಕ್ಕೆ ಬರುವಾಗ ಅವರು ವಿಡಿಯೋ ಮಾಡಿದ್ದು, ಒಂದು ಕೊತ್ತಿಗೆ ದಫನ್ ಮಾಡ್ತಾಯಿದ್ರು. ಯಾರು ಮಕ್ಕಳು ಇದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದ್ದಕ್ಕೆ ನಮ್ಮ ಇಂಟರ್ವ್ಯೂ ತೊಗೊಳ್ಳುವಾಗ ನಮ್ಮ ಮಕ್ಕಳೇ ಅಂತ ಅವರು ಭಾಳ ಖುಷಿಯಾಯಿತು. ಅಯ್ಯೂಬ್ಜಿ ನಾನು ನೋಡ್ಕೊಂಡು ಬಂದೆ ನಿಮ್ಮ ಮಕ್ಕಳು ವಿಡಿಯೋ ಇದು ನೋಡಿ ಅಂತ ತೋರಿದ್ರು. ಆದರೆ ಹೆಣ್ಮಗು, ನಾನು ಗಂಡು ಮಗು ಆಗಿದ್ದರೆ ಇನ್ನೂ ಕೆಲಸ ಮಾಡೋಕ್ಕೆ ರೋಕ್ ಮಾಡ್ತಾ ಇರಲಿಲ್ಲ. ಅವ್ರ ಬುದ್ಧಿಯಲ್ಲಿನೂ ಅದೇ ಇದೆ.